ಬೆಳಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮವನ್ನು ಮುಗಿಸಿ ಬೀದರ್ನಿಂದ ಬೆಳ್ಳಾರಿ ಜಿಲ್ಲೆಯಲ್ಲಿದ್ದೆ ಬೆಳ್ಳಾರಿಯಲ್ಲಿ ಸಿರಗುಪ್ಪ ಮತ್ತು ಬೆಳ್ಳಾರಿ ಟೌನ್ ಮುಗಿಸಿ ವಿಜಯನಗರ ಜಿಲ್ಲೆ ಅಡಗಲಿಗೆ ನನ್ನ ಪ್ರಚಾರ ಆಯಿತು ಅದು ಮುಗಿದ ಮೇಲೆ ನಾನು ಹುಬ್ಬಳ್ಳಿಗೆ ಬರಬೇಕಾಯಿತು ಬರಕ್ಕಿಂತ ಮುಂಚೆ ಸ್ವಲ್ಪ ಮುಂಡ್ರಿಗೆ ಗದಗ ಮೇಲೆ ಹಾಸಿ ನಮ್ಮ ಫ್ರೆಂಡ್ಸ್ನೆಲ್ಲ ಭೇಟಿಯಾಗೋಣ ಅಂತ ಬಂದಿದ್ದೇನೆ ಅಷ್ಟೇ ಅದಕ್ಕೇನು ವಿಶೇಷ ಮಾತೇನಿಲ್ಲ ನಮ್ಮ ಫ್ರೆಂಡ್ ಜೊತೆಗೆ ಪ್ರೆಸ್ ಫ್ರೆಂಡ್ಸು ಸಿಕ್ಕಿದ್ರಿ ಭಾಳ ಸಂತೋಷ ಆಯಿತು ಅಲ್ಲ ಆಂದಿವೆ ಖಂಡಿತ ಹುಬ್ಬಳ್ಳಿಗೆ ಹೋಗೋ ದಾರಿಯಲ್ಲಿ ಇವೆರಡು ಕ್ಷೇತ್ರ ಹೆಂಗೆ ನಡೆದಿದೆ ಅಂದರೆ ಒಂದು ಶಿರಹಟ್ಟಿ ಕ್ಷೇತ್ರ ಒಂದು ಗದಗ ಕ್ಷೇತ್ರ ಏನೆಲ್ಲ ನಡೆದಿದೆ ಅನ್ನೋದನ್ನು ಸಮಾಚಾರ ತಿಳ್ಕೊಂಡು ಕೆಲವು ಸಲಹೆ ಸೂಚನೆ ಕೊಡಲು ಬಂದಿದ್ದೇನೆ ಭಾಳ ಮುತುವರ್ಜಿಯಿಂದ ಕ್ಷೇತ್ರವನ್ನು ಕೇಳ್ತಾ ಇದ್ದಾರೆ ಸರ್ ಕೇಂದ್ರ ನಾಯಕರು ಏನು ವಿಶೇಷ ಇಲ್ಲ ಇವತ್ತು ನಾನು ಇಲ್ಲಿ ಬಂದಿದ್ದ ಅಮಿತ್ ಶಾ ಅವರು ನಿನ್ನೆ ಮೊನ್ನೆ ಬಂದಾಗ ಅಮಿತ್ ಶಾ ಅವರು ಕೂಡ ಕೇಳಿದ್ರು ಏನಂತ ಗದಗ ವಿಷಯವಾಗಿ ಬಹಳ ಕೇಂದ್ರ ಸಚಿವರಾಗಿರ್ಬೋದು ಅಥವಾ ಕೇಂದ್ರ ನಾಯಕರು ಬಹಳ ವಿಶೇಷ ಆಸ್ತಿ ನನಗಂತೂ ಯಾರೂ ಕೇಳಿಲ್ಲ ಅಮಿತ್ ಶಾ ಜಿ ಅವರು ನಾನು ಕೇಳಿಲ್ಲ ಯಾರೂ ಕೇಳಿಲ್ಲ ಇದು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ 224 ಕ್ಷೇತ್ರ ಅಷ್ಟೇ ಕಾಜೆ ಮಾಡ್ತೀವಿ ಅಷ್ಟೇ ಗದಗಕ್ಕೂ ಮಾಡ್ತೀವಿ ಈಗ ದಾರಿಯಲ್ಲಿ ಹೋಗುವಾಗ ಏನು ಹೆಂಗೆ ಹೆಂಗೆ ಚುನಾವಣೆ ಪ್ರಚಾರ ಯಾವ ರೀತಿ ನಡೀತಾ ಇದೆ ಏನಿಲ್ಲ ಮುಂದೇನು ಮಾಡಬೇಕು ಅನ್ನೋ ಸಲಹೆ ಸೂಚನೆ ಕೊಡಲು ಬಂದಿದ್ದೀನಿ ಅವರು 5 ಬಿಟ್ಟು 50 ಮಾಡಲಿ ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಹೀಗಾಗಿ ಯಾವುದು ಗ್ಯಾರಂಟಿ ಬರೀ ಮೇ 10ನೇ ತಾರೀಕುವರೆಗೂ ಮಾತ್ರ ಗ್ಯಾರಂಟಿ ಅದು ಒಂದರ ಕೇಸ್ ತೋರಿಸ್ ಅಂತೇಳಿ ಅವ್ರ ಮೇಲೆ 60 ಕೇಸ್ಗಳು ACBL ಮುಚ್ಚಾಕಿದ್ರು ಅವನು ವಾಪಸ್ ಲೋಕಾಯುಕ್ತ ಕೊಟ್ಟಿದ್ದೇನೆ ಈಗ 60 ಕೇಸ್ಗಳು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಕೇಸ್ ಇತ್ತು ಯಾವುದನ್ನು ಪೂರ್ಣ ತನಿಖೆ ಮಾಡದೆ ಕೆಲವೆಲ್ಲ ತನಿಖೆ ಮಾಡದೇ ಬಿ ರಿಪೋರ್ಟ್ ಕೊಟ್ಟು ಮುಚ್ಚಾಕಿರುವಂಥ ಕೆಲಸ ACB ಮಾಡಿದ್ದೇ ಮುಚ್ಚಾಕೋದ ಸಲುವಾಗಿ ಅಂತ ನಾನು ಹೇಳ್ತಾ ಇಲ್ಲ ಹೈಕೋರ್ಟ್ ಜಡ್ಜು ಅವರು ಜಜ್ಮೆಂಟಲ್ಲಿ ಬರೆದಿದ್ದಾರೆ ಅವತ್ತಿನ ಸರ್ಕಾರ 2016 ಅವ್ರ ಮೇಲಿರುವಂಥ ಆರೋಪಗಳಿಗೆ ಮುಚ್ಚಾಕೋ ಸಲುವಾಗಿ ACB ಮಾಡಿದ್ರು ಅಂತ ನಾನು ನನ್ನ ಪ್ರಕಾರ ರಾಜ್ಯದ ಇತಿಹಾಸದಲ್ಲಿ ಲೋಕ ಆಯುಕ್ತವನ್ನು ಯಾರೂ ಕೂಡ ಮುಟ್ಟಿರಲಿಲ್ಲ ಇವತ್ತು ಲೋಕ ಆಯುಕ್ತವನ್ನು ಅತ್ಯಂತ ದುರ್ಬಲಗೊಳಿಸಿರುವಂಥ ಕುಖ್ಯಾತಿ ವಿಲನ್ನು ಭ್ರಷ್ಟಾಚಾರ ಪರವಾಗಿ ನಿಂತಿರುವಂಥವ್ರು ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ ಮತ್ತು ಅವ್ರ ಸರ್ಕಾರ ಬೈಗಳನ್ನು ಬೈದಿದ್ದಾರೆ ಅಂತೇಳಿ ಹೇಳಿದರು ಕಾಂಗ್ರೆಸ್ ಅವರು ಬೈದಿದ್ದಾರೆ ಅಂತೇಳಿ ಖರ್ಗೆ ಅವರು ಹೇಳ್ತಾರೆ ಅದು ಜೊತೆಗೆ ಈಗ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎಲ್ಲರಿಗೂ ಕೂಡ ಬೈತಾ ಇದ್ದಾರೆ BJP ಅವ್ರು ಬೈತಾರೆ ಅದು ಕೂಡ ಹೇಳಬೇಕು ಮೋದಿಯವರು ಅಂತ ನಾವು ಅಲ್ರಿ ಮೋದಿಯವರು ಏನು ಹೇಳ್ಬೇಕು ಅನ್ನೋದನ್ನ ಖರ್ಗೆ ಅವರು ಅಪೇಕ್ಷೆ ಮಾಡಬಾರ್ದು ಅವ್ರ ಕಡೆ ಏನಿದ್ರೆ ಅವ್ರು ಹೇಳಿ ಅವ್ರ ಹೇಳಿಕೆಯಿಂದನೇ ಇಷ್ಟೆಲ್ಲ ಆಗಿರೋದಲ್ಲ ಈಗ ಅದನ್ನು ತನಿಖೆ ಆಗಲಿ ಮತ್ತು ಚುನಾವಣೆ ಆಯೋಗ ಇದನ್ನೆಲ್ಲ ಗಮನಿಸ್ತದೆ ಅವರು ಕೂಡ ತನಿಖೆ ಮಾಡ್ತಾರೆ ತನಿಖೆ ಆಗಲಿ ಸತ್ಯಾಂಶ ಯಾರು ತಪ್ಪಿದೆ ಅವ್ರ ಶಿಕ್ಷೆ ಆಗಲಿ